ಕಡೂರಿಂದ ಚಂದ್ರಶೇಖರ್ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಏನನ್ಸ್ತು ನಿಮಗೆ ಮಸಾಲ ದೋಸೆ ಬಗ್ಗೆ? ಸರ್, ಅವರು ರಾಜಕಾರಣಿಗಳು ವರ್ಷ ವರ್ಷ ಅದನ್ನು ಮಸಾಲ ದೋಸೆನ ತೋರಿಸ್ತಾರೆ, ಇನ್ನೊಂದ್ ಸ್ವಲ್ಪ ಡಿಜೆ ಹಾಕಿ ಡ್ಯಾನ್ಸ್ ಮಾಡ್ತಾರೆ. ಗಣಪತಿ ಬಿಡ್ತಾರೆ ಅಂದ್ರೆ ಡಿಜೆ ಹಾಕೊಂಡು ಜನಗಳ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಮೂರ್ ನಾಲ್ಕು ಸಾರಿ ಬೆಂಗಳೂರಲ್ಲಿ ವರ್ಷದಲ್ಲಿ ಇದು ಪ್ರವಾಹ ಆಗ್ಲೇ ಇರ್ತೈತಿ. ಎಲ್ಲಾ ಒತ್ತುವರಿ ಮೇಲೆ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ ರಾಜಕಾರಣಿಗಳು, ಅದ್ರಲ್ಲಿ ಶಾಮಿಲ್ ಆಗಿರ್ತಾರೆ. ಇಡೀ ರಾಜ್ಯ ಸರ್ಕಾರವನ್ನ ಈ ರಾಜಕಾರಣಿಗಳು ಆಮೇಲೆ ಸರ್ಕಾರಿ ನೌಕರರುಗಳು ಮಿಂಗಲ್ ಆಗಿ ಮಾಡ್ಕೋತಾರೆ. ಓಕೆ. ಅವರು ಒತ್ತುವರಿ ಮಾಡಕ್ಕೆ ಇವ್ರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ, ಅವ್ರ ಒತ್ತುವರಿನ ಓಕೆ ಮಾಡಿರ್ತಾರೆ. ಈ ಮುಖ್ಯಮಂತ್ರಿಗಳೇ ಆಗ್ಲಿ ಯಾರೇ ಆಗ್ಲಿ ಯಾರ್ಯಾರು ಪೀಡಲ್ಲೂ ಎಲ್ಲಾದ್ರೂ ಒಂದು ಸಲೂ ಆ ಒತ್ತುವರಿ ತೆರವಿಗೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇಲ್ಲ, ಬಿಸ್ಲತ್ತಿದ ತಕ್ಷಣ ಕೈ ಬಿಟ್ಬಿಡ್ತಾರೆ. ಕರೆಕ್ಟ್. ಮಳೆ ಬಂದಾಗ ಮಾತ್ರ ಓಡೋಗ್ತಾರೆ. ಎಷ್ಟು ಜನ ಪ್ರಾಣಹಾನಿ ಮಾಡ್ಕೊಂತಾರೆ. ಆಮೇಲೆ ಈಗ ನೀವು ಮೀಡಿಯಾದವರು ಅವ್ರ ನನ್ ಡೊಂಕ್ ಬಾಲ್ ಹೇಳ್ತಲೇ ಇರ್ತೀರ, ಅವ್ರ ಡೊಂಕ್ ಬಾಲ್ ನೆಟ್ಗೆ ಆಗದೇ ಇಲ್ಲ. ಓಕೆ. ಸುಮ್ನೆ ಇದು ಇದೇ ಆಗೋಗ್ಬಿಡ್ತಲ್ಲ ಸರ್, ಈಗ ಅಷ್ಟೊಂದು ಬಿಲ್ಡಿಂಗ್ ಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಪ್ರಭಾವಿ ರಾಜಕಾರಣಿಗಳು. ಈಗ ಕೋರ್ಟ್ ಈಗ ನೋಡ್ರಿ, ನಾವು ಡೈಲಿ ಈಗ ಗಣಪತಿ ಸೀಸನ್ ಬಂದಿದೆ, ಕೋರ್ಟ್ ಪಕ್ಕನ ಡಿಜೆ ಹಾಕಿ ಕುಣಿತಿರ್ತಾರೆ, ಪೊಲ್ಯೂಷನ್ ಆಗುತ್ತೆ. ರಾಜಕಾರಣಿಗಳಿಂದ ಒತ್ತಡ ಹಾಕಿ ಪೊಲೀಸರಿಂದ ಡಿಜೆ ಪರ್ಮಿಷನ್ ತಂದಿರ್ತಾರೆ. ಓಕೆ. ಪ್ರತಿ ಒಂದು ಕೆಟ್ಟದ ಪರಿಣಾಮಕ್ಕೆಲ್ಲ ರಾಜಕಾರಣಿಗಳೇ ಹೊಣೆಗಾರರು. ನಿಜ. ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕು ಅವರು ಅಂತ. ಸರ್, ಅವ್ರು ಎಂತ ಡಿಜೆ ಹಾಕ್ತಾರೆ, ಎಂತ ಪಟಾಕಿ ಹೊಡಿತಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಸತ್ತೋಗ್ಬಿಡ್ತಾರೆ. ರೇಣುಕಾಚಾರ್ಯ ಹೇಳಿದ್ರಲ್ಲ, ಡಿಜೆ ಹಾಕಕ್ಕೆ ಪರ್ಮಿಷನ್ ಕೊಡ್ಬೇಕು, ಯಾರು ತೊಂದರೆ ಕೊಡಬಾರ್ದು ಅಂತ ಹೇಳಿ ರೇಣುಕಾಚಾರ್ಯ ಬೇರೆ ಮಾತಾಡಿದ್ರಲ್ಲ. ಅವ್ರು ಸರ್ ಒಂದ್ ಅಡಿ ನೀರಲ್ಲಿ ನಾಟಕ ದೋಣಿ ನಡೆಸಿದ್ರು ಅವರು. ಒಂದೇ ಒಂದ್ ಅಡಿಲಿ ದೋಣಿಗೆ ಹುಟ್ಟಾಕ್ಬಿಟ್ಟಿದ್ರು ಒಂದ್ ಅಡಿ ನೀರಲ್ಲಿ. ಹಾ, ನಡೆಸಿದ್ರು ಅದನ್ನ ಇವರು ಮಾಧ್ಯಮದವರು ಸೈಕಲ್ ಆರಾಮ ಹೋಗ್ತಿದ್ರು, ಪಕ್ಕದಲ್ಲಿ ಅದೇ ನೀರಲ್ಲಿ ನಡ್ಕೊಂಡು ಹೋಗ್ತಿದ್ರು ಜನ ಅವತ್ತು. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು. ಇದೀಗ